गंगावती नगर मेहबूब नगर मोहरम हब्बवन्नु आचरिसलायितु। गंगावती मेहबूब नगर तालूकिनेल्लेडे मोहरम हब्बवन्नु आचरिसलागिदु। मेहबूब नगर नडेद मोहरम आचरणीय कार्यक्रम समाज सेवकरद संगमेश सुग्रीव हागू गिड्डा हुसैन साब अवरुगळु पाल्गोंडिद्दरु। कार्यक्रम मेहबूब नगर हागू सुत्तमुत्तलिन बडावणेगळ नागरिकरु पाल्गोंडिद्दरु। रोके खैमे में ज़ैनब पुकारी, आज मेहंदी है कासिम तुम्हारी। जाऊं सौ बार मैं तुम पे वारी, आज मेहंदी है कासिम तुम्हारी। खैमे में ज़ैनब पुकारी, आज मेहंदी है कासिम तुम्हारी। रोके खैमे में ज़ैनब पुकारी। महबूब नगर दल्ले इमाम कासिम कवड़े पर ऐन महोत्सव हमकंडिद्रे अदक्के नन्न आह्वान माडिद्रु। ನಾನಿವತ್ತು ಬಂದು ಈ ಭಗವಂತನ ಆಶೀರ್ವಾದ ತಗೊಂಡಿನಿ. ಎಲ್ಲರಿಗೂ ಕೂಡ ಭಗವಂತನ ಆಶೀರ್ವಾದ ಸಿಗಲಿ. ಈ ಒಂದು ಕರೋನಾ ಟೈಮಲ್ಲಿ ಎಲ್ಲರಿಗೂ ಆರೋಗ್ಯ ಒಂದು ಸ್ಥಿತಿವಂತನಾಗಿ ಇರಲಿ ಅಂತೇಳಿ ಭಗವಂತನ ನಾವು ಬೇಡ್ಕಂತ ಎಲ್ಲರಿಗೂ ಒಳ್ಳೆಯದಾಗಲಿ. ಜೊತೆಗೆ ಈ ಒಂದು ಕರೋನಾ ಒಂದು ಇಂಥ ಸಂದಿಗ್ಧ ಪರಿಸ್ಥಿತಿಯೊಳಗೆ ಎಲ್ಲರೂ ಕೂಡ ಆರೋಗ್ಯವಾಗಿರಲು ಮಾಸ್ಕ್ ಯೂಸ್ ಮಾಡ್ರಿ. ಪ್ರತಿಯೊಬ್ಬರು ಕೂಡ ಈಗ ಬರ್ಬೇಕಾರನ ಕಾರಣ ಮಾಸ್ಕ್ ಬಿಟ್ಟಿನ ಅಂತೇಳಿ ನಾನು ಯೂಸ್ ಮಾಡಿಲ್ಲ ಅಂತ ಯೂಸ್ ಮಾಡ್ತಾ ಒಂದು ಮಾತು ಬರಬಾರ್ದಂದಂಗೆ ನೀವು ನಡ್ಕೊಳ್ರಿ ಅಂತ ಹೇಳಿ ಈ ಮೂಲಕ ಕೇಳ್ಕೊಂತ. ಜೊತೆಗೆ ಈ ಒಂದು ಭಗವಂತನ ಏನ ಆಗು ಹೋಗೊಳ್ಳದವ ಬಿಡಿದಾಗಿರ್ಬೋದು, ಜೊತೆಗೆ ಇನ್ನೊಂದಾಗಿರ್ಬೋದು, ಮಸೀದಿದಾಗಿರ್ಬೋದು, ಅದರದೊಂದು ನನ್ನ ಕಿರು ಸೇವೆ ನಾವು ಮಾಡ್ತೀವಿ ಅಂತ ನಾವು ಮಾತು ಕೊಡ್ತೀನಿ ನಿಮಗೆ. ಹುಸೇನ್ ಬಾಷಾವರು, ಹುಸೇನ್ ಸಾಬ್ರು ಮತ್ತು ಅವರ ಆತ್ಮೀಯ ಗೆಳೆಯರು ಎಲ್ಲರೂ ಸೇರ್ಕೊಂಡು ಏನು ನೀವು ಪ್ರತಿ ವರ್ಷ ಮಾಡ್ತೀರಿ ನಿಮಗೆ ಇನ್ನೂ ಆ ದೇವರ ಶಕ್ತಿ ಕೊಡಲಂತಂದು ಹೇಳಿ, ಜೊತೆಗೆ ನಾವು ನಿಮ್ಮ ಹಿಂದೆ ಯಾವಾಗಲೂ ಇರ್ತೀವಿ ಅಂತೇಳಿ ಈ ಮೂಲಕ ಮಾತು ಕೊಡ್ತೀನಿ. ಸನ್ಮೇಸ್ ಅವರಿಗೆ ನಾನು ನಾಮ ಲೋಕೇಶ್ ಅಂತ ಕೊಟ್ಟಿದ್ದೇನೋ ಸಾರಿಗೆ ಒಂದು ದಾವತ್ ಕೊಟ್ಟಿದ್ದೀವಿ ಬರೀ ಸರ್ ನಮಗೆ ಹೇಳಿಕೊಂಡು ಬರ್ರಿ. ಪ್ರತಿ ವರ್ಷ ನೀವು ಬಂದಿಲ್ಲ ಕರೆದ್ರೆ ಈ ವರ್ಷ ದಯವಿಟ್ಟು ಬರಬೇಕಂತ ಕೇಸಿ ಅವರಿಗೆ ಹತ್ಯೆ ಮಾಡಿ ಹೇಳಿ ಬಂದು ಅವರು ಮುಂದಿನ ಅವ್ರೇನು ಪ್ರಯತ್ನ ಪಟ್ಟಾರೆ ಮುಂದಿನ ಅದೇನು ಅಂತ ಅದು ಆಶೀರ್ವಾದ ಮಾಡಲಂತ ಕೇಸಿ ನಾನು ನಿಮ್ಮ ಪ್ರಶ್ನೆ ತಾತನ ಹತ್ರ ನಾವು ಬೇಡಿಕೆ ಅಂತ ಎರಡು ಮಾತು ಮುಗಿಸ್ತೀನಿ. ಮೊಹರಂ ಹಬ್ಬದ ಶುಭಾಶಯಗಳು. ಇಲ್ಲಿ ನಮ್ಮ ಮೈಸೂರು ನಗರದಲ್ಲಿ ನಮ್ಮ ಇಮಾಮ್ ಕಾಸಿಮ್ ಮತ್ತು ಹುಸೇನ್ ಬಾಷಾ ಸವಾರಿಯನ್ನು ಕುಡಿಸ್ತಾ ಇದ್ವಿ. ಪ್ರತಿ ವರ್ಷನೂ ನಾವು ಅಣತಂಬರ ಸಹೋದರ ರೀತಿಯಿಂದ ನಾವು ನಡ್ಕೊಂತ ಬರ್ತಾ ಇದ್ವಿ. ಇಲ್ಲಿ ಏರಿಯಾದಲ್ಲಿ ತಾಯಮ್ಮ ಜಾತ್ರೆ ಇರ್ಬೋದು, ಮನೆ ಮಕ್ಕಳ ಜಾತ್ರೆ ಇರ್ಬೋದು, ಗಣೇಶ ಹಬ್ಬ ಇರ್ಬೋದು, ಅದೇ ರೀತಿ ಮೊಹರಂ ಇರ್ಬೋದು, ಪ್ರತಿಯೊಂದರೂ ಕೂಡ ನಾವು ಎಲ್ಲರೂ ಹಿಂದೂ ಮುಸ್ಲಿಮ್ ಯಾವುದೇ ಒಂದು ಮತಭೇದವಿಲ್ಲದೇ ಒಂದು ಸ್ವಂತ ಸಹೋದರ ರೀತಿಯಿಂದ ನಾವು ನಡ್ಕೊಂತ ಬರ್ತಾ ಇದ್ದೀವಿ. ಈ ಕೊರೋನಾ ಟೈಮಲ್ಲಿ ಆ ದೇವರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ. ಈ ಕೊರೋನಾನ ಮಹಾಮಾರಿ ದೂರ ಆಗಿ ಎಲ್ಲರೂ ಈ ದೇಶದಲ್ಲಿ ಸುರಕ್ಷಿತವಾಗಿರಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಇವರ ಒಂದು ಅಭಿಮಾನಿ ಕೂಡ, ಇವರ ಒಂದು ಫೇಸ್ಬುಕ್ಕಲ್ಲಿ ನಾನು ಫ್ರೆಂಡ್ ಕೂಡ ಇದ್ದೀನಿ. ಇವರು ಅವ್ರನ್ನ ಇವತ್ತು ಅವ್ರನ್ನ ನೋಡಿ ಭಾಳ ಖುಷಿಯಾಯಿತು. ಅದೇ ರೀತಿ ಸರ್ ಒಂದು ಸಾಮಾಜಿಕ ಕಳಕಳಿ ಇರತಕ್ಕಂಥ ಮಹಾನ್ ದೊಡ್ಡ ವ್ಯಕ್ತಿ. ಯಾಕಂದರೆ ಒಂದು ಶಾಲೆಯ ಉದ್ಧಾರ ಇರ್ಬೋದು, ಸಾರ್ವಜನಿಕರಲ್ಲಿ ಪ್ರತಿಯೊಂದು ಒಂದು ಸಮಾಜ ಸೇವೆ ಮಾಡ್ತಿದ್ದಾರೆ. ಇನ್ನೂ ಹೆಚ್ಚಿನ ಇನ್ನು ಮುಂದಿನ ದಿನಗಳಲ್ಲಿ ಇವರಿಗೆ ಒಂದು ಯಶಸ್ಸನ್ನು ಸಿಕ್ಕಿ ಇವರು ಒಂದು ಜನನಾಯಕ ಆಗಿ ಬೆಳೆಯಬೇಕಂತಂದೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಇಷ್ಟಪಡ್ತೀನಿ.